ಎಲ್ಲರಿಗೂ ನಮಸ್ಕಾರ. ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಯೂಟರ್ಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಸೊ ಇದು ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟ್ ಹಾಗೆ ಪಿ ಡಿ ಒ ಪರೀಕ್ಷೆಗಳಿಗೆ ಅನುಕೂಲ ಆಗುವಂಥ ಒಂದು ದೃಷ್ಟಿಯಿಂದ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಜಾಸ್ತಿ ತಡ ಮಾಡದೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಇಂಟರ್ನೆಟ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅನ್ನುವಂಥ ಪ್ರಶ್ನೆ. ಇಲ್ಲಿ ವಿಂಟ್ ಸರ್ಫ್ ಇವರನ್ನು ಇಂಟರ್ನೆಟ್ನ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು, ಅಂತರ್ಜಾಲದ ಪಿತಾಮಹ ಅಂತ ಹೇಳಿ ಕರೆಯುವಂಥದ್ದು. ಎರಡನೇ ಪ್ರಶ್ನೆ ನೋಡಿ, ಕಂಪ್ಯೂಟರನ್ನು ಶೋಧಿಸಿದವರು ಯಾರು, ಅಥವಾ ಕಂಪ್ಯೂಟರಿನ ಪಿತಾಮಹ ಅಥವಾ ಕಂಪ್ಯೂಟರನ್ನು ಕಂಡುಹಿಡಿದವರು ಯಾರು ಅಂತ ಹೇಳಿ. ಇಲ್ಲಿ ಚಾರ್ಲ್ಸ್ ಬ್ಯಾಬೇಜ್ ಏನಿದ್ದಾರೆ, ಇವರು ಕಂಪ್ಯೂಟರನ್ನು ಶೋಧಿಸಿದವರು ಅಥವಾ ಕಂಪ್ಯೂಟರಿನ ಪಿತಾಮಹ, ಹಾಗೆಯೇ ಕಂಪ್ಯೂಟರನ್ನು ಕಂಡುಹಿಡಿದವರು ಚಾರ್ಲ್ಸ್ ಬ್ಯಾಬೇಜ್. ಮೂರನೇ ಪ್ರಶ್ನೆ, ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಯಾವುದು ಅನ್ನುವಂತಹ ಪ್ರಶ್ನೆ. ಇಲ್ಲಿ ಪರಂ 8000 ಅಥವಾ ಪರಂ 8000 ಅನ್ನುವಂಥದ್ದೇನಿದೆ, ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಆಗಿರುವಂಥದ್ದು. ನಾಲ್ಕನೇ ಪ್ರಶ್ನೆ, ಒಂದು ಬೈಟ್ ಎಂದರೆ ಎಷ್ಟು ಬಿಟ್ಗೆ ಸಮ ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ಒಂದು ಬೈಟ್ ಈಕ್ವಲ್ಸ್ ಟು 8 ಬಿಟ್, 8 ಬಿಟ್ಗಳಿಗೆ ಸಮ. ಒಂದು ಬೈಟ್ ಅಂತ ಹೇಳಿದ್ರೆ 8 ಬಿಟ್ಗಳಿಗೆ ಸಮ ಅಂತ ಹೇಳಿ ಅರ್ಥ. ಐದನೇ ಪ್ರಶ್ನೆ, ಡಿ ಒ ಎಸ್ನ ವಿಸ್ತೃತ ರೂಪ ಏನು ಅಂತ ಹೇಳಿ. ಇಲ್ಲಿ ಡಿ ಒ ಎಸ್ ಅಂತ ಹೇಳಿದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿ, ಡಿಸ್ಕ್ ಆಪರೇಟಿಂಗ್ ಸಿಸ್ಟಮನ್ನು ನಾವೇನಂತ ಹೇಳಿ ಕರಿತೀವಿ, ಡಿ ಒ ಎಸ್ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟು ಆರನೇ ಪ್ರಶ್ನೆ, ಮಾಡೆಮ್ನ ವಿಸ್ತೃತ ರೂಪ ಯಾವುದು, ಮಾಡೆಮ್ನ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ ಮಾಡ್ಯುಲೇಟರ್ ಆ್ಯಂಡ್ ಡಿಮಾಡ್ಯುಲೇಟರ್ ಅಂತಕ್ಕಂಥದ್ದು ಏನಿದೆ, ಇಲ್ಲಿ ಮಾಡೆಮ್ನ ವಿಸ್ತೃತ ರೂಪ ಅಂತ ಹೇಳ್ಬೋದು. ಏಳನೇ ಪ್ರಶ್ನೆ, ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಯಾವ್ಯಾವುದು ಅಂತಕ್ಕಂಥದ್ದು, ಕೀಬೋರ್ಡ್, ಮೌಸ್, ಸ್ಕ್ಯಾನರ್ ಮತ್ತು ಮೈಕ್ರೋಫೋನ್ ಏನಿದೆ, ಇದು ಕಂಪ್ಯೂಟರಿನ ಇನ್ಪುಟ್ ಸಾಧನಗಳು ಅಂತ ಕರಿತೀವಿ. ಎಂಟನೇ ಪ್ರಶ್ನೆ, ಜಗತ್ತಿನಲ್ಲಿ ಅತಿ ಹೆಚ್ಚು ಬಳಕೆಯಾಗುತ್ತಿರುವ ಸರ್ಚ್ ಎಂಜಿನ್ಗಳು ಯಾವ್ಯಾವುದು ಅಂತ ಹೇಳಿ ಆಪ್ಷನ್, ಇಲ್ಲಿ ಉತ್ತರ ನೋಡಿ, ಗೂಗಲ್, ಬಿಂಗ್, ಯಾಹೂ, ಎ ಒ ಎಲ್, ಸೋಸೋ, ಆಸ್ಕ್ ಡಾಟ್ ಕಾಮ್ ಮತ್ತು ಅರ್ಕಿ ಅಂತಕ್ಕಂಥದ್ದೇನಿದೆ, ಇವು ಅತಿ ಹೆಚ್ಚಾಗಿ ಬಳಸ್ತಕ್ಕಂತಹ ಸರ್ಚ್ ಎಂಜಿನ್ಗಳು ಅಂತ ಹೇಳ್ಬೋದು. ಒಂಬತ್ತನೇ ಪ್ರಶ್ನೆ, ಒಂದು ಟೆರಾಬೈಟ್ ಎಂದರೆ ಎಷ್ಟು ಗಿಗಾಬೈಟ್ಗೆ ಸಮ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಒಂದು ಟೆರಾಬೈಟ್ ಈಕ್ವಲ್ಸ್ ಟು 1024 ಗಿಗಾಬೈಟ್ಗೆ ಸಮ ಅಂತ ಹೇಳ್ಬೋದು. ಹತ್ತನೇ ಪ್ರಶ್ನೆ, ಬಿ ಐ ಒ ಎಸ್ನ ವಿಸ್ತೃತ ರೂಪ ಏನು ಅಂತ ಹೇಳಿಬಿಟ್ಟು, ಇಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮನ್ನು ನಾವು ಏನಂತ ಹೇಳಿ ಕರಿತೀವಿ, ಶಾರ್ಟ್ ಆಗಿ ಬಿ ಐ ಒ ಎಸ್ ಅಂತ ಹೇಳಿ ಕರಿತೀವಿ. ಬಿ ಐ ಒ ಎಸ್ ಅಂದರೆ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಹೇಳಿ ಹೇಳುವಂಥದ್ದು. ಮುಂದಿನ ಪ್ರಶ್ನೆ, ಹನ್ನೊಂದನೇ ಪ್ರಶ್ನೆ, ಸಿ ಪಿ ಯುನ ಎರಡು ವಿಭಾಗಗಳು ಯಾವುವು ಅಂತಕ್ಕಂಥದ್ದು. ಸಿ ಪಿ ಯುನ ಎರಡು ವಿಭಾಗಗಳು ಯಾವುದು ಅಂತ ಹೇಳಿದ್ರೆ ಎ ಎಲ್ ಯು ಆ್ಯಂಡ್ ಸಿ ಯು ಅಂತಕ್ಕಂಥದ್ದು ಏನಿದೆ, ಸಿ ಪಿ ಯುನ ಎರಡು ವಿಭಾಗಗಳು ಆಗಿರುವಂಥದ್ದು. ಇಲ್ಲಿ ಎ ಎಲ್ ಯು ಅಂತ ಹೇಳಿದ್ರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳಿ, ಹಾಗೆಯೇ ಸಿ ಯು ಅಂತ ಹೇಳಿದ್ರೆ ಕಂಟ್ರೋಲ್ ಯೂನಿಟ್ ಅಂತ ಹೇಳಿ, ಇದು ಎರಡು ಏನು, ಸಿ ಪಿ ಯುನ ಎರಡು ವಿಭಾಗಗಳು ಆಗಿರೋವಂಥದ್ದು. ಹನ್ನೆರಡನೇ ಪ್ರಶ್ನೆ ನೋಡಿ, 3.5 ಇಂಚ್ನ ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಎಷ್ಟು ಅಂತ ಕೇಳಿದ್ದಾರೆ. 3.5 ಇಂಚಿನ ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಎಷ್ಟು, ಕೆಪಾಸಿಟಿ ಎಷ್ಟು ಅಂತ ಹೇಳಿದರೆ 1.44 MB ಏನಿದೆ, ಈ ಒಂದು 3.5 ಇಂಚಿನ ಫ್ಲಾಪಿ ಡಿಸ್ಕ್ನ ಸಾಮರ್ಥ್ಯ ಆಗಿರೋವಂಥದ್ದು. ಹದಿಮೂರನೇ ಪ್ರಶ್ನೆ, ಜಗತ್ತಿನ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು ಅಂತ ಹೇಳಿ. ಇಲ್ಲಿ ಇ ಡಿ ವಿ ಎ ಸಿ ಅನ್ನುವಂತಹ ಕಂಪ್ಯೂಟರ್ ಏನಿದೆ, ಇದು ಜಗತ್ತಿನ ಮೊದಲನೇ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರೋವಂಥದ್ದು. ಹದಿನಾಲ್ಕನೇ ಪ್ರಶ್ನೆ, ಭಾಷಾಂತರವಾಗದೆ ಕಂಪ್ಯೂಟರ್ ನೇರವಾಗಿ ಅರ್ಥ ಮಾಡಿಕೊಳ್ಳುವ ಭಾಷೆ ಯಾವುದು ಅಂತ ಹೇಳಿ, ಅಂದರೆ ಟ್ರಾನ್ಸ್ಲೇಟ್ ಮಾಡದೆ ಕಂಪ್ಯೂಟರ್ ಡೈರೆಕ್ಟಾಗಿ ಯಾವ ಲ್ಯಾಂಗ್ವೇಜನ್ನು ಅರ್ಥ ಮಾಡಿಕೊಳ್ಳುತ್ತೆ ಅಂತ ಹೇಳಿದರೆ ಮಷಿನ್ ಲ್ಯಾಂಗ್ವೇಜ್ ಏನಿದೆ, ಇದು ಯಾವುದೇ ಟ್ರಾನ್ಸ್ಲೇಷನ್ ಆಗದೆ ಕಂಪ್ಯೂಟರ್ ಡೈರೆಕ್ಟಾಗಿ ಅರ್ಥ ಮಾಡಿಕೊಳ್ಳುವಂತಹ ಭಾಷೆ ಆಗಿರುವಂಥದ್ದು ಯಾವುದು, ಮಷಿನ್ ಲ್ಯಾಂಗ್ವೇಜ್. ಹದಿನೈದನೇ ಪ್ರಶ್ನೆ ನೋಡಿ, ಆರ್ ಎ ಎಂ ರ್ಯಾಮ್ನ ವಿಸ್ತೃತ ರೂಪ ಏನು ಅಂತ ಹೇಳಿ. ಇಲ್ಲಿ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಏನಿದೆ, ಇದು ರ್ಯಾಮ್ನ ವಿಸ್ತೃತ ರೂಪ ಆಗಿರುವಂಥದ್ದು.
ನೆಕ್ಸ್ಟು 16ನೇ ಪ್ರಶ್ನೆ, ಆರ್ ಓ ಎಂನ ವಿಸ್ತೃತ ರೂಪ ಏನು ಅಂತಕ್ಕಂಥದ್ದು, ರೋಮ್ನ ವಿಸ್ತೃತ ರೂಪ ಏನು, ರೀಡ್ ಓನ್ಲಿ ಮೆಮೋರಿ ಅಂತಕ್ಕಂಥದ್ದು ಏನಿದೆ, ರೋಮ್ನ ವಿಸ್ತೃತ ರೂಪ ಆರ್ ಎ ಎಂ ರ್ಯಾಂಡಮ್ ಆಕ್ಸಸ್ ಮೆಮೋರಿ, ಆರ್ ಓ ಎಂ ರೀಡ್ ಓನ್ಲಿ ಮೆಮೋರಿ. ಸೊ ಇಲ್ಲಿ ಎ ಮತ್ತು ಓ ಒಂದೇ ಅಕ್ಷರದಿಂದ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಸೊ ನೀಟಾಗಿ ನೋಡ್ಕೊಳ್ಬೇಕು. 17ನೇ ಪ್ರಶ್ನೆ, ಪರ್ಸ್ನಲ್ ಕಂಪ್ಯೂಟರ್ ಇಂಡಸ್ಟ್ರಿಯನ್ನು ಆರಂಭಿಸಿದವರು ಯಾರು ಅಂತ ಹೇಳಿ ಪ್ರಶ್ನೆ ಇರೋವಂಥದ್ದು. ಇಲ್ಲಿ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ, ಐ ಬಿ ಎಮ್ ಅಂತಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್ ಏನಿದ್ದಾವೆ, ಇದು ಪರ್ಸ್ನಲ್ ಕಂಪ್ಯೂಟರ್ ಇಂಡಸ್ಟ್ರಿಯನ್ನು ಆರಂಭ ಮಾಡಿರೋವಂಥದ್ದು. ಸೊ ಐ ಬಿ ಎಮ್ ಸರಿಯಾದ ಉತ್ತರ ಇಲ್ಲಿ. 18ನೇ ಪ್ರಶ್ನೆ ನೋಡಿ, ಕಂಪ್ಯೂಟರ್ ದತ್ತಾಂಶದಲ್ಲಿನ ದೋಷವನ್ನು ಏನಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು. ಕಂಪ್ಯೂಟರ್ ದತ್ತಾಂಶದಲ್ಲಿ ಇರುವಂತಹ ದೋಷವನ್ನು ಬಗ್ ಅಂತ ಹೇಳಿ ಕರೀತಾರೆ. ಸೊ ಬಗ್ ಸರಿಯಾದ ಉತ್ತರ. 19ನೇ ಪ್ರಶ್ನೆ, ಮೊದಲ ಪೀಳಿಗೆ ಕಂಪ್ಯೂಟರ್ನ ಪ್ರಧಾನ ಘಟಕ ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಸ್ ಆ್ಯಂಡ್ ವ್ಯಾಲ್ವ್ಸ್ ಏನಿದೆ, ಮೊದಲ ಪೀಳಿಗೆ ಕಂಪ್ಯೂಟರ್ನ ಪ್ರಧಾನ ಘಟಕ ಆಗಿರೋ ಅಂಥದ್ದು. 20ನೇ ಪ್ರಶ್ನೆ, ವಿ ಎ ಎನ್ ವ್ಯಾನ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ವಿ ಎ ಎನ್ ಅಂತ ಹೇಳಿದರೆ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳಿ ನಾವು ಇದನ್ನು ಹೇಳ್ಬೋದು. ವಿಸ್ತೃತ ರೂಪ ವಿ ಎ ಎಂದು ವೈಡ್ ಏರಿಯಾ ನೆಟ್ವರ್ಕ್ ಆಗಿರುತ್ತೆ. ನೆಕ್ಸ್ಟು 21ನೇ ಪ್ರಶ್ನೆ ನೋಡಿ, ಎಲ್ ಎ ಎನ್ ಲ್ಯಾನ್ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ, ಲೋಕಲ್ ಏರಿಯಾ ನೆಟ್ವರ್ಕ್ ಅನ್ನೋದು ಇದರ ಒಂದು ವಿಸ್ತೃತ ರೂಪ ಆಗಿರೋವಂಥದ್ದು. ಹೆಚ್ ಎ ಎನ್ ಇದರ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ, ಹೌಸ್ ಏರಿಯಾ ನೆಟ್ವರ್ಕ್ ಇದು ಹೆಚ್ ಎ ಎನ್ನ ವಿಸ್ತೃತ ರೂಪ ಆಗಿರೋವಂಥದ್ದು. ಯು ಆರ್ ಎಲ್ ಇದರ ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ, ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟ್ ಅಂತಕ್ಕಂಥದ್ದು ಯು ಆರ್ ಎಲ್ನ ವಿಸ್ತೃತ ರೂಪ ಆಗಿರೋವಂಥದ್ದು. ಅದೇ ರೀತಿ ಎ ಎಲ್ ಯುನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ, ಸೊ ನಾನು ಆವಾಗಲೇ ಹೇಳಿದೆ, ಎ ಎಲ್ ಯು ಅಂತ ಹೇಳಿದರೆ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ ಹೇಳಿ ಎ ಎಲ್ ಯು ಅಂತ ಹೇಳಿದರೆ ಅದರ ಒಂದು ವಿಸ್ತೃತ ರೂಪ ಆಗಿರುವಂಥದ್ದು. 25ನೇ ಪ್ರಶ್ನೆ, ಜೆ ಪಿ ಜಿ ಇದರ ಒಂದು ವಿಸ್ತೃತ ರೂಪ ಏನು ಅಂತ ಹೇಳಿದ್ರೆ, ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ ಅಂತ ಹೇಳಿ, ಗ್ರೂಪ್ಸ್ ಅಂತ ಹೇಳಿ ಇದರ ಒಂದು ವಿಸ್ತೃತ ರೂಪ. ಜೆ ಪಿ ಜಿ ಅಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪರ್ಟ್ಸ್ ಗ್ರೂಪ್ಸ್ ಅಂತ ಹೇಳಿಬಿಟ್ಟು. ನೆಕ್ಸ್ಟು 26ನೇ ಪ್ರಶ್ನೆ, WWW ಅಂದರೆ ವರ್ಲ್ಡ್ ವೈಡ್ ವೆಬ್ ಅಂತ, ಅದನ್ನು ಸಂಶೋಧಿಸಿದವರು ಯಾರು ಅಥವಾ ಅದನ್ನು ಇನ್ವೆಂಟ್ ಮಾಡಿದವರು ಯಾರು ಅಂತ ಹೇಳಿದರೆ, ಟೀಮ್ ಬರ್ನರ್ ಲೀ ಅಂತಕ್ಕಂಥವ್ರು ಏನಿದ್ದಾರೆ, ಅವರು ಈ ಒಂದು WWW ವರ್ಲ್ಡ್ ವೈಡ್ ವೆಬ್ಬನ್ನು ಸಂಶೋಧನೆ ಮಾಡಿದವರು. 27ನೇ ಪ್ರಶ್ನೆ, ಹಾಟ್ ಮೇಲನ್ನು ಸಂಶೋಧನೆ ಮಾಡಿದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಇದೆ. ಇಲ್ಲಿ ಸಬೀರ್ ಭಾಟಿಯಾ ಅಂತ ಅನ್ನುವಂತಹ ಒಬ್ಬ ವ್ಯಕ್ತಿ ಏನಿದ್ದಾರೆ, ಹಾಟ್ ಮೇಲನ್ನು ಸಂಶೋಧನೆ ಮಾಡಿದಂಥದ್ದು. ಇನ್ನು ನೆಕ್ಸ್ಟು 28ನೇ ಪ್ರಶ್ನೆ, ಬಿಗ್ ಬ್ಲೂ ಎಂದು ಕರೆಯಲ್ಪಡುವ ಕಂಪನಿ ಯಾವುದು ಅಂತ ಹೇಳಿದರೆ, ಐ ಬಿ ಎಮ್ ಅಂದರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಏನಿದೆ, ಇದನ್ನು ನಾವು ಏನಂತ ಹೇಳಿ ಕರಿಬಹುದು, ಬಿಗ್ ಬ್ಲೂ ಅಂತ ಹೇಳಿ ಕರಿಬಹುದು. 29ನೇ ಪ್ರಶ್ನೆ, ಡೈಲಾಗ್ ಬಾಕ್ಸ್ ಅಂದರೆ ಏನು ಅಂತ ಹೇಳಿ, ಇಲ್ಲಿ ಮುಗಿಸಬೇಕಿರುವಂತಹ ಕೆಲಸದ ಬಗ್ಗೆ ಬಳಕೆದಾರರನ್ನು ಹೆಚ್ಚಿನ ಮಾಹಿತಿ ಕೇಳುವ ವಿಂಡೋದ ಒಂದು ವಿಧವನ್ನು, ಒಂದು ಟೈಪನ್ನು ನಾವೇನು ಹೇಳಿ ಕರಿತೀವಿ, ಡೈಲಾಗ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. ಡೈಲಾಗ್ ಬಾಕ್ಸ್ ಅಂದರೆ ಮುಗಿಸಬೇಕಿರುವ ಕೆಲಸದ ಬಗ್ಗೆ ಬಳಕೆದಾರರನ್ನು ಹೆಚ್ಚಿನ ಮಾಹಿತಿ ಕೇಳುವ ವಿಂಡೋದ ಒಂದು ವಿಧಾನವನ್ನು ಅಥವಾ ವಿಧವನ್ನು ಡೈಲಾಗ್ ಬಾಕ್ಸ್ ಅಂತ ಹೇಳಿ ಕರಿತೀವಿ. 30ನೇ ಪ್ರಶ್ನೆ, MS Word ಡಾಕ್ಯುಮೆಂಟ್ನಲ್ಲಿ ಇರುವ ಗರಿಷ್ಠ ಕಾಲಮ್ಗಳು ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ 45 ಕಾಲಮ್ಗಳನ್ನು MS Word ಡಾಕ್ಯುಮೆಂಟ್ನಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು 31ನೇ ಪ್ರಶ್ನೆ, ಪ್ರಪಂಚದ ಮೊದಲ ಪ್ರೋಗ್ರಾಮ್ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಅಡಾ ಅಗುಸ್ಟಾ ಇದನ್ನು ಪ್ರಪಂಚದ ಮೊದಲ ಪ್ರೋಗ್ರಾಮ್ ಅಂತ ಹೇಳಿ ಕರೆಯುವಂಥದ್ದು. 32ನೇ ಪ್ರಶ್ನೆ, ಕಂಪ್ಯೂಟರ್ ಹಾರ್ಡ್ವೇರ್ಗಳು ಯಾವ್ಯಾವುದು ಅಂತ ಹೇಳಿ ಪ್ರಶ್ನೆ ಇದೆ. ಇಲ್ಲಿ ಕಂಪ್ಯೂಟರ್ನ ಹಾರ್ಡ್ವೇರ್ ಯಾವುದು ಅಂತ ಹೇಳಿದರೆ, ಇಲ್ಲಿ ಮಾನಿಟರ್, ಕೀಬೋರ್ಡ್, ಡಿಸ್ಕ್ ಡ್ರೈವ್, ಸಿ ಪಿ ಯು, ಹಾಗೆ ಜೋಡಿಸಿದಂತಹ ಮೌಸ್, ಪ್ರಿಂಟರ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಇದೆಲ್ಲವೂ ಏನಂತ ಹೇಳಿ ಕರಿತೀವಿ, ಇದಕ್ಕೆ ಕಂಪ್ಯೂಟರ್ನ ಹಾರ್ಡ್ವೇರ್ಗಳು ಅಂತ ಹೇಳಿ ಕರಿತೀವಿ. ಮಾನಿಟರ್ ಆಗಿರ್ಬೋದು, ಕೀಬೋರ್ಡ್ಗಳು, ಡಿಸ್ಕ್ ಡ್ರೈವ್, ಸಿ ಪಿ ಯು, ಮೌಸ್, ಪ್ರಿಂಟರ್, ಸ್ಕ್ಯಾನರ್, ಜಾಯ್ಸ್ಟಿಕ್, ಇದು ಏನು ಕಂಪ್ಯೂಟರ್ನ ಹಾರ್ಡ್ವೇರ್ಗಳಾಗಿರೋವಂಥದ್ದು.
ನೆಕ್ಸ್ಟ್ 33ನೇ ಪ್ರಶ್ನೆ, ಕಂಪ್ಯೂಟರ್ನ ಮೆದುಳು ಎಂದು ಯಾವ ಭಾಗವನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು. ಕಂಪ್ಯೂಟರ್ನ ಮೆದುಳು ಅಂತ ಹೇಳಿ ಸಿ ಪಿ ಯು ಅಂತ ಹೇಳಿದರೆ ಕಂಟ್ರೋಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳಿ ಕರಿತೀವಿ ಸಿ ಪಿ ಯು. ಇದನ್ನು ಕಂಪ್ಯೂಟರಿನ ಮೆದುಳು ಅಂತ ಹೇಳಿ ಕರೆಯೋ ಅಂಥದ್ದು. ಇನ್ನೊಂದು ನೋಡಿ ಇಲ್ಲಿ 34ನೇ ಪ್ರಶ್ನೆ, 8 bytes = 1 byte ಅಂತ ಇದೆ, ಹಾಗೆಯೇ 1024 bytes = 1 KB ಅಂದರೆ ಕಿಲೋ ಬೈಟ್, 1024 KB = 1 MB ಅಂತಂದರೆ ಮೆಗಾಬೈಟ್, 1024 MB ಅಂತ ಹೇಳಿದ್ರೆ 1 GB ಗಿಗಾಬೈಟ್, 1024 GB ಅಂತ ಹೇಳಿದ್ರೆ 1 TB ಅಂತ ಹೇಳಿದ್ರೆ ಟೆರಾಬೈಟ್. ಸೊ ಇದೆಲ್ಲ ನೀವು ತಿಳ್ಕೋಬೇಕಾಗುತ್ತೆ. 1 KB ಅಂದರೆ 1 KB ಅಂತ ಹೇಳಿ, 1 MB ಅಂದರೆ ಮೆಗಾಬೈಟ್, GB ಅಂದರೆ ಗಿಗಾಬೈಟ್, TB ಅಂತ ಹೇಳಿದ್ರೆ ಟೆರಾಬೈಟ್ ಅಂತ ಹೇಳಿಬಿಟ್ಟು. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನಾವು ನೋಡ್ಕೋಬೇಕು. ನೆಕ್ಸ್ಟು 35ನೇ ಪ್ರಶ್ನೆ ನೋಡಿ, ಕಂಪ್ಯೂಟರಿನ ಆಪರೇಟಿಂಗ್ ಸಿಸ್ಟಮ್ಗಳು ಯಾವ್ಯಾವುದು ಅಂತ ಹೇಳಿಬಿಟ್ಟು ಕೇಳಿರೋವಂಥದ್ದು. ಇಲ್ಲಿ ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ ಬಂದುಬಿಟ್ಟು DOS, ವಿಂಡೋಸ್, ಮ್ಯಾಕ್ಸ್, ಲಿನಕ್ಸ್, ಇದೇನಿದೆ ಇದು ಕಂಪ್ಯೂಟರ್ನ ಆಪರೇಟಿಂಗ್ ಸಿಸ್ಟಮ್ಗಳಾಗಿರೋವಂಥದ್ದು. 36ನೇ ಪ್ರಶ್ನೆ, ಕಂಪ್ಯೂಟರಿನ ಭಾಷೆಗಳು ಯಾವ್ಯಾವುದು ಅಂತ ಹೇಳಿ. ಇಲ್ಲಿ ಕಂಪ್ಯೂಟರ್ನ ಭಾಷೆ ಅಂತ ಬಂದಾಗ ಬೇಸಿಕ್, ಫೋರ್ಟನ್ ಮತ್ತು ಕೋಬಾಲ್ ಅಂತಕ್ಕಂಥದ್ದೇನಿದೆ ಇದು ಕಂಪ್ಯೂಟರಿನ ಭಾಷೆಗಳಾಗಿರುವಂಥದ್ದು. 37ನೇ ಪ್ರಶ್ನೆ, ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ. ಇಲ್ಲಿ ಕೀಬೋರ್ಡ್, ಮೌಸ್, ಜಾಯ್ಸ್ಟಿಕ್, ಸ್ಕ್ಯಾನರ್ ಮತ್ತು ಮೈಕ್ರೋಫೋನ್ ಏನಿದೆ ಇದು ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳಾಗಿರುವಂಥದ್ದು. ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ, ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು ಯಾವ್ಯಾವುದು ಅಂತ ಹೇಳಿದರೆ ಸ್ಪೀಕರ್, ಪ್ರಿಂಟರ್, ಮಾನಿಟರ್ ಏನಿದೆ ಇದು ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳಾಗಿರೋವಂಥದ್ದು. 39ನೇ ಪ್ರಶ್ನೆ, ಭಾರತದ ಸೂಪರ್ ಕಂಪ್ಯೂಟರ್ನ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಇಲ್ಲಿ ಭಾರತದ ಸೂಪರ್ ಕಂಪ್ಯೂಟರ್ನ ಸ್ಥಾಪಕ ಬಂದು ವಿಜಯ್ ಭರತ್ಕರ್ ಅಂತ ಅನ್ನೋ ವ್ಯಕ್ತಿ ಏನಿದ್ದಾರೆ ಭಾರತದ ಸೂಪರ್ ಕಂಪ್ಯೂಟರ್ನ ಸ್ಥಾಪಕರಾಗಿರೋವಂಥದ್ದು. 40ನೇ ಪ್ರಶ್ನೆ, ಕಂಪ್ಯೂಟರ್ನ ಮೂಲ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ಅಬಾಕಸ್ ಏನಿದೆ ಇದು ಕಂಪ್ಯೂಟರ್ನ ಮೂಲ ಆಗಿರೋವಂಥದ್ದು. 41ನೇ ಪ್ರಶ್ನೆ, ಜಂಕ್ ಇಮೇಲ್ಗಳನ್ನು ಏನಂತ ಹೇಳಿ ಕರೀತಾರೆ ಅಂತಕ್ಕಂಥದ್ದು. ಇಲ್ಲಿ ಜಂಕ್ ಇಮೇಲ್ಗಳನ್ನು ಸ್ಪ್ಯಾಮ್ ಅಂತ ಹೇಳಿ ಕರೀತಾರೆ, ಇದು ಸರಿಯಾದ ಉತ್ತರ. 42ನೇ ಪ್ರಶ್ನೆ, ಕಂಪ್ಯೂಟರ್ನಿಂದ ಮಾಹಿತಿಯನ್ನು ಕಾಗದದ ಮೇಲೆ ಚಿತ್ರಾತ್ಮಕ ರೂಪಕ್ಕೆ ಭಾಷಾಂತರಿಸಲು ಯಾವ ಔಟ್ಪುಟ್ ಸಾಧನವನ್ನು ಬಳಸಲಾಗುತ್ತದೆ ಅಂತ ಹೇಳಿ ಕೇಳಿದರೆ, ಇಲ್ಲಿ ಫ್ಲ್ಯಾಟರನ್ನು ಕಂಪ್ಯೂಟರ್ನಿಂದ ಯಾವುದೇ ಒಂದು ಇನ್ಫಾರ್ಮೇಷನ್ನ ನಾವು ಪೇಪರ್ ಮೇಲೆ ಡ್ರಾಯಿಂಗ್ ರೂಪದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಈ ಒಂದು ಔಟ್ಪುಟ್ ಡಿವೈಸನ್ನು ನಾವು ಬಳಸೋ ಅಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಪ್ರಮುಖ ಪ್ರಶ್ನೋತ್ತರಗಳು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.